ಸಕ್ಕರೆಯ ಕಹಿ ಮಧುಮೇಹದ ಸಿಹಿ. ಯಾವುದೇ ಭಾರತ ಖಂಡದಲ್ಲಿ ನೀವು ಏನೇ ಸಂಭ್ರಮ ಸಡಗರ ಸಂತೋಷ ಹಂಚ್ಕೊಳ್ಬೇಕಾದ್ರೆ ಜಿಲೇಬಿ ತಿಂದ್ರೆ 2 ಸೆಕೆಂಡ್ ಅಲ್ಲಿ ನಿಮ್ಮ ಶುಗರ್ ಗ್ರಾಫ್ ಜಾಸ್ತಿ ಆಗುತ್ತೆ. ಯಾಕೆ ಮೆಣಸಿನಕಾಯಿ ಕೊಡಲ್ಲ, ಯಾರು ಬೇಡ ಅಂತ ಮೆಣಸಿನಕಾಯಿ ಕೊಟ್ರೆ ಏ ಸ್ವಲ್ಪನಪ್ಪ, ಇದೇ ಜೀವನ ಅಲ್ಲ. ಚಾಕ್ಲೇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸಂತೃಪ್ತಿ ಅಂತ ಏನಾದ್ರೂ ನಿಮ್ಗೆ ಸಿಗೋದಾದ್ರೆ 15-16 ಕಿಲೋಮೀಟರ್ ಪರ್ ಡೇ ವಾಕ್ ಮಾಡ್ತಾರೆ. ಬೆಲ್ಲ ಹಾಕೊಂಡ್ಬಿಡ್ಬೋದಾ ಸಕ್ಕರೆ ಬದಲಿ? ನನಗೆ ಸಕ್ಕರೆ ಖಾಯಿಲೆ ಇದೆ ಸರ್, ಹಂಗಾಗಿ ನಾನು ಬೆಲ್ಲ ತಿಂತೇನೆ. ಚಾಕ್ಲೇಟ್ಸ್ ಅನ್ನ ತುರುಕ್ತಾ ಇರ್ತೇನೆ. ಕಾಶ್ಮೀರ್ ಟು ಕನ್ಯಾಕುಮಾರಿ, ಗುಜರಾತ್ ಟು ಕಲ್ಕಟ್ಟಾ ನೀವು ಎಲ್ಲಿ ಹೋದ್ರು ಕೊಟ್ಟು ಕೆಡಿಸಿರೋ ಜರ್ನಾಥ್ ನಾನೇ. ಡಯಾಬಿಟಿಕ್ಸ್ ಸ್ವೀಟ್ ತಿನ್ನಬಾರ್ದು, ಇಡ್ಲಿನೂ ಎನರ್ಜಿನೇ, ರಾಗಿ ಮುದ್ದೆನೂ ಎನರ್ಜಿನೇ. ಯಾವುದೇ ಸಂತೋಷ ಸಡಗರ ಸಂಭ್ರಮ ನಾವು ಹಂಚ್ಕೊಳ್ಬೇಕು ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಸಿಹಿಯನ್ನು ಕೊಟ್ಟು ಹಂಚ್ಕೋತೀವಿ. ಒಂದು ಮಗು SSLC ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂತು, ನಮ್ಮ ಹೆಂಡ್ತಿನೋ ನಮ್ಮ ತಂಗಿನೋ ಬಸ್ರ ಆದರೆ ನಾ ಫಸ್ಟ್ ಕೊಡ್ತಕ್ಕಂಥ ಸ್ವೀಟು, ಪ್ರಮೋಷನ್ ಅಂದರೆ ಕೊಡ್ತಕ್ಕಂಥ ಸ್ವೀಟು, ಮನೆ ಕಟ್ಟಿದ್ವಿ ಅಂದರೆ ಸ್ವೀಟು, ಆಫೀಸಲ್ಲಿ ನಾನು ಇನ್ನೇನೋ ಉನ್ನತವಾದಂಥ ಪದವಿ ಹೋದೆ, ಒಂದು ಡಿಗ್ರಿ ಕ್ವಾಲಿಫೈ ಇದೆ. ಯಾವುದೇ ಭಾರತ ಖಂಡದಲ್ಲಿ ನೀವು ಏನೇ ಸಂಭ್ರಮ ಸಡಗರ ಸಂತೋಷವನ್ನು ಹಂಚ್ಕೊಳ್ಬೇಕಾದ್ರೆ ಒಂದು ಸ್ವೀಟು ಖುಷಿ ಆಯ್ತಂದೆ, ಎಲ್ಲಣ ಸ್ವೀಟ್ ಕೊಡ್ಸಲ್ವಾ ಅಂತ ಕರಿತೀವಿ. ಯಾಕೆ ಸ್ವೀಟನ್ನು ಕೊಡ್ತೀವಿ? ಯಾಕೆ ಮೆಣಸಿನಕಾಯಿ ಕೊಡಲ್ಲ, ಯಾರು ಬೇಡ ಅಂತಾರ ಮೆಣಸಿನಕಾಯಿ ಕೊಟ್ಟರೆ? ಯಾರಾದರೂ ಖಾರ ಕೊಟ್ಟರೆ ಬೇಡ ಅಂತಾರ ಯಾಕೆ ಅಂದರೆ, ಒಂದು ಸ್ವೀಟ್ನ ನಾಲ್ಗೆ ಕೊನೆಯಲ್ಲಿ ಜಿಫು ಆಗ್ರೆ ಕೊನೆಯ ಭಾಗದ ಪ್ರಾಥಮಿಕ ಹಂತದ ನಾಲ್ಗೆಯಲ್ಲಿ ನೀವು ಆಸ್ವಾದನೆ ಮಾಡ್ತಕ್ಕಂಥ ಯಾವುದೇ ಷಡ್ರಸಗಳಲ್ಲಿ ಸಿಹಿ ಅಗ್ರಗಣ್ಯವಾದದ್ದು ಒಂದು. ಎರಡನೇದು, ತಿಂದ ತಕ್ಷಣ ಸಟೈಟಿ ಸಂತೃಪ್ತಿ ಅಂತ ಏನಾದರೂ ನಿಮಗೆ ಸಿಗೋದಾದರೆ ಅದು ಸಿಗೋದು ಸ್ವೀಟ್ನಲ್ಲಿ ಮಾತ್ರ. ಮೂರನೇದು ಷಡ್ರಸಗಳು ಹೇಳ್ತೀವಿ, ಸ್ವಾದು ಆಮ್ಲ ಲವಣ ಕಟ್ಟು ತಿಕ್ತ ಕಷಾಯ, ಇರೋದೇ 6 ಟೈಪ್ಸ್ ಆಫ್ ಟೇಸ್ಟ್. ಈ 6 ಥರದ ಟೇಸ್ಟ್ಗಳಲ್ಲಿ ಎಲ್ಲ ಟೇಸ್ಟ್ಗಳಿಗೂ ಆಸ್ವಾದನೆ ಮಾಡಬೇಕು ಅನ್ನೋಂಗಿದೆ. ಈ ಗೋಡೆ ಚೆನ್ನಾಗಿರಬೇಕು ಅಂದರೆ ಗಾರೆ ಚೆನ್ನಾಗಿರಬೇಕು, ಗಾರೆ ಚೆನ್ನಾಗಿರಬೇಕು ಅಂದರೆ ಪ್ಲಾಸ್ಟಿಕ್ ಗಟ್ಟಿಯಾಗಿರಬೇಕು, ಅದಕ್ಕೆ ಒಳ್ಳೆ ಕ್ವಾಲಿಟಿ ಕ್ಯೂರಿಂಗು, ಒಳ್ಳೆ ಮೆಟೀರಿಯಲ್ಸು, ಒಳ್ಳೆ ಸಿಮೆಂಟು, ಒಳ್ಳೆ ಇಟ್ಟಿಗೆ ಎಲ್ಲ ಇರಬೇಕು ಅಂತ. ಹಾಗೆ ನೀವು ಮಧುರ ರಸವನ್ನು ಸ್ವೀಟನ್ನು ಆಸ್ವಾದನೆ ಮಾಡಿದಾಗ ಮಾತ್ರ ನೀವು ಇನ್ನಿತರ ಖಾದ್ಯಗಳನ್ನು ಅದರ ಸ್ವಾದವನ್ನು ಆಸ್ವಾದನೆ ಮಾಡ್ತಕ್ಕಂಥ ಕೆಪಾಸಿಟಿ ಕೇಪಬಿಲಿಟೀಸು ಸ್ಟಾರ್ಟ್ ಆಗುತ್ತೆ. ಟೇಸ್ಟ್ ಬಡ್ಸ್ಗೆ ಒಂದು ಇಗ್ನೈಟಿಂಗ್ ಫೋರ್ಸ್ ಅಥವಾ ಇಗ್ನೈಟಿಂಗ್ ಎಫೆಕ್ಟನ್ನು ಕೊಡೋದೇ ಮಧುರ ರಸ. ಯಾವುದೋ ಉಪ್ಪಿರ್ತಕ್ಕಂಥ, ಖಾರ ಇರತಕ್ಕಂಥ, ಹೋಗಿರಿರ್ತಕ್ಕಂಥ ಬಾಳೆ ಎಲೆ ಊಟ ತೊಗೊಳ್ಳಿ. ನೀವು ಶುರು ಮಾಡುವಾಗ ಎಲೆ ಕೊನೆ ಪಾಯಸ ಫಸ್ಟ್ ತಿನ್ನಿ ಅಂತ ಹೇಳ್ತಾರಲ್ವಾ. ಯಾವುದೇ ಮದುವೆ ಮನೆಗೆ ಹೋಗಿ, ಯಾವುದೇ ಹುಳ್ದಬ್ಬಕ್ಕೆ ಹೋಗಿ, ಯಾವುದೇ ಸಮಾರಂಭಕ್ಕೆ ಹೋಗಿ, ಯಾವುದೇ ಖುಷಿ ವಿಚಾರದಲ್ಲಿ ಊಟ ಕೂತ್ಕೊಂಡ್ರು, ದುಃಖದ ವಿಚಾರದಲ್ಲಿ ಊಟ ಕೂತ್ಕೊಂಡ್ರೆ ನಿಮ್ಗೆ ಸಮಾಧಾನ ಆಗ್ಬೇಕದೆ ಈ ಪಾಯಸದ ಊಟ ಶುರು ಮಾಡಿ ಅಂತ. ಪಾಯಸವನ್ನು ನಿಮಿತ್ತ ಯಾಕಂದರೆ ನಮಗದು ಭೌಗೋಳಿಕವಾಗಿ ಪ್ರಿಯ, ಸಮೀಪದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಗಳು ಸುಲಭ. ಕಾಶ್ಮೀರ್ ಟು ಕನ್ಯಾಕುಮಾರಿ, ಗುಜರಾತ್ ಟು ಕಲ್ಕಟ್ಟಾ ನೀವು ಎಲ್ಲಿ ಹೋದರೂ ಮೋಸ್ಟ್ಲಿ ಒಂದು ಕಡೆ ಜಾಮೂನ್ ಕೊಡ್ತಾನೆ, ಒಬ್ಬ ಜಿಲೇಬಿ ಕೊಡ್ತಾನೆ, ಒಬ್ಬ ರಸಮಲೈ ಕೊಡ್ತಾನೆ, ಒಬ್ಬ ಪಾಯಸ ಕೊಡ್ತಾನೆ, ಇನ್ನೊಬ್ಬ ಹೋಳಿಗೆ ಹಾಕ್ತಾನೆ. ಯಾಕೆ ನಮಗೆ ಇನ್ನಿತರ ಖಾದ್ಯಗಳ ಆಸ್ವಾದನಾ ಶಕ್ತಿ ಜಾಸ್ತಿ ಆಗಬೇಕು ಒಂದು. ಎರಡನೇದು, ಏ ಸ್ವಲ್ಪೇನಪ್ಪ ಇದೇ ಜೀವನ ಅಲ್ಲ, ಇಷ್ಟನ್ನು ಮಾತ್ರ ತಿನ್ನು, ಇದನ್ನೇ ತಿಂತಾ ಇರಬೇಡ ಅಂತ ಅದು ರೆಪ್ರೆಸೆಂಟ್ ಮಾಡುತ್ತೆ. ಎಲೆ ಕೊನೆ ಪಾಯಸ ಅಂತ ಒತ್ತಿ ಒತ್ತಿ ಹೇಳ್ತಾ ನೋಡಿದ್ದೀರಾ? ಯಾರಾದರೂ ಬಕೆಟ್ ತುಂಬ ಪಾಯಸ ಕೊಡಿ ಅಂತ ಹೇಳೋದು ಅಂದಿದ್ದೀರಾ? ಊಟ ಮಾಡುವಾಗ ಎಲೆ ಕೋಸ ಕೊನೆ ಪಾಯಸ ತಿನ್ಬಿಟ್ಟು ಊಟ ಶುರು ಮಾಡಿ ಅಂತ ಹೇಳ್ತಾರೆ. ಅದರ್ಥ ಅಣ್ಣ ಇದು ತುಂಬ ಚೆನ್ನಾಗಿದೆ, ತುಂಬ ನರಿಶ್ಮೆಂಟು, ತುಂಬ ಆಸ್ವಾದಕರವಾಗಿರುತ್ತೆ, ಸ್ವಲ್ಪ ತಿನ್ನು. ಆಮೇಲೆ ಡಯಾಬಿಟಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್ ಸ್ವೀಟ್ ತಿನ್ನಬಾರ್ದಾ? ಯಾವುದೇ ಪುಸ್ತಕದಲ್ಲೂ ನನಗೆ ತಿಳಿತಕ್ಕಂಥ ಅಲ್ಪ ಜ್ಞಾನದಲ್ಲಿ ಡಯಾಬಿಟಿಕ್ಸ್ ಒಂದು ಸ್ವೀಟ್ ತಿನ್ನಬಾರ್ದು ಅಂತಿಲ್ಲ. ಇದು ಯಾಕೆ ತಿನ್ನಬಾರ್ದು? ಖರ್ಚು ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ. 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿಬಿಟ್ಟು 90 ಲಕ್ಷ ನಾನು ಒಳ್ಳೆ ಕೆಲಸ ಮಾಡಿದ್ದೀನಪ್ಪ, ಖರ್ಚು ಮಾಡಿಬಿಟ್ಟಿದ್ದೀನಿ, ಬಿಲ್ಡಿಂಗ್ ಕಟ್ಟಿದ್ದೀನಿ, ಅನಾಥಾಶ್ರಮ ಕಟ್ಟಿದ್ದೀನಿ, ವೃದ್ಧಾಶ್ರಮ ಕಟ್ಟಿದ್ದೀನಿ, ಕೆರೆ ಕೋಡಿ ಅರಿತಾ ಇತ್ತು ಅಲ್ಲಿ ಕಟ್ಟೆ ಕಟ್ಟಿದ್ದೀನಿ, ಎಲ್ಲ ಖರ್ಚು ಮಾಡಿದ್ದೀನಪ್ಪ, 10 ಲಕ್ಷ ಇಟ್ಕೊಂಡಿದ್ದೀನಿ, ಏನು ಇನ್ಕಮ್ ಟ್ಯಾಕ್ಸ್ ಕಟ್ಬೇಡ ಹೋಗಿ ಅಂತಾರೆ. 1 ಕೋಟಿ ರೂಪಾಯಿ ದುಡಿದೀನಪ್ಪ, 1 ರೂಪಾಯಿ ಖರ್ಚು ಮಾಡಲಿಲ್ಲ, ಇಟ್ಕೊಂಬಿಟ್ಟಿದ್ದೀನಿ ನಾನು ಸುಮ್ಮನೆ ಅಕೌಂಟಲ್ಲಿದ್ದರೆ, ಕಟ್ಟು ಟ್ಯಾಕ್ಸ್ ಅಂತ. ಸೊ ಆಯವೇದ ವ್ಯತ್ಯಾಸ, ಎನರ್ಜಿ ಇನ್ಪುಟ್ಟು ಎನರ್ಜಿ ಔಟ್ಪುಟ್ಗೆ ಬ್ಯಾಲೆನ್ಸ್ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ, ಎಲ್ಲ ರಸಗಳು ಆಸ್ವಾದನೆ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಮಧುರ ರಸದಿಂದ ಆಹಾರವನ್ನು ಶುರು ಮಾಡ್ತೀವಿ. ಭಾಗ 1, ಡಯಾಬಿಟಿಕ್ಸ್ ಅವ್ರು ಯಾಕೆ ಸ್ವೀಟ್ ತಿನ್ನಬಾರ್ದು? ಎಲ್ಲವೂ ಎನರ್ಜಿನೇ, ಸ್ವೀಟು ಎನರ್ಜಿನೇ, ಇಡ್ಲಿನೂ ಎನರ್ಜಿನೇ, ರಾಗಿ ಮುದ್ದೆನೂ ಎನರ್ಜಿನೇ, ಜಿಲೇಬಿನೂ ಎನರ್ಜಿನೇ. ಜಿಲೇಬಿ ತಿಂದರೆ 2 ಸೆಕೆಂಡಲ್ಲಿ ನಿಮ್ಮ ಶುಗರ್ ಗ್ರಾಫ್ ಜಾಸ್ತಿ ಆಗುತ್ತೆ, ಇಡ್ಲಿ ತಿಂದರೆ ಸುಮಾರು 1/2 ಗಂಟೆಲಿ ಆಗುತ್ತೆ ಅಲ್ವಾ, ಪಾಯಸ ತಿಂದರೆ ಸುಮಾರು 2 ನಿಮಿಷದಲ್ಲಿ ಆಗೋದು, ಇಡ್ಲಿ ತಿಂದರೆ 1/2 ಗಂಟೆಲಿ ಆಗುತ್ತೆ, ನೀವು ರಾಗಿ ಮುದ್ದೆ ತಿಂದರೆ ಸುಮಾರು 1.5 ಅವರ್ ಆಗುತ್ತೆ. ನಿಧಾನಕ್ಕೆ ಅದು ಎನರ್ಜಿಯಾಗಿ ಪರಿವರ್ತಿತವಾಗಲಿ, ಆ ಎನರ್ಜಿಯ ಗ್ರಾಫ್ ಎನರ್ಜಿ ಅಪ್ಪಿಲ್ಲು ನಿಧಾನಕ್ಕೆ ಆಗಲಿ ಅಂತಕ್ಕಂಥ ದೃಷ್ಟಿಕೋನದಿಂದ ನೀವು ಸ್ವೀಟನ್ನು ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ತಿನ್ನಿ. ಸ್ವೀಟ್ ಈಸ್ ಆಲ್ಸೋ ಎನರ್ಜಿ, ಜಿಲೇಬಿ ಈಸ್ ಆಲ್ಸೋ ಎನರ್ಜಿ, ವೈಟ್ ರೈಸ್ ಬಿಳಿ ಅನ್ನ ಅಕ್ಕಿ ಈಸ್ ಆಲ್ಸೋ ಎನರ್ಜಿ, ರಾಗಿ ಈಸ್ ಆಲ್ಸೋ ಎನರ್ಜಿ,
ಸಾಮೆ ನವಣೆ ಸಜ್ಜೆ ಕೊರ್ಲು ಬರಗು ಊದ್ಲು ಇಸ್ ಆಲ್ಸೋ ಎನರ್ಜಿ. ಪಾಲಕ್ ಸೊಪ್ಪು ಇಸ್ ಆಲ್ಸೋ ಎನರ್ಜಿ, ಬಟ್ ಫಾರ್ ನೀರು. ನೀರಲ್ಲಿ ನಿಮಗೇನು ಅಂಥ ಹಾನಿಕರವಂಥ ಎನರ್ಜೀಸ್ ಇಲ್ಲ, ಹಾಗಾಗಿ ನೀವು ನೀರನ್ನು ಸೇಫಾಗಿ ಕುಡಿಬೋದು. ಬಿಟ್ಟರೆ ಎಲ್ಲದರಲ್ಲೂ ನ್ಯೂಟ್ರಿಯೆಂಟ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀರು ಕೂಡ ಹೌದು, ಬಟ್ ಡೇವಾಡ್ ಆಫ್ ಎನಿ ಸೈಡ್ ಎಫೆಕ್ಟ್ಸು. ಎನರ್ಜಿ ನಿಮಗೆ ಸಡನ್ನಾಗಿ ಜಾಸ್ತಿ ಆಗೋನೋ ಕಾರಣಕ್ಕೋಸ್ಕರ ಒಬ್ಬ ಡಯಾಬಿಟಿಕ್ ನಾವು ಸ್ವೀಟ್ ತಿನ್ನಬೇಡಿ ಅಂತ ಕರಿತೀವಿ. ಯಾರೋ ಒಬ್ಬ ಡಯಾಬಿಟಿಕ್ಕೋ ಕಾನ್ಸ್ಟೆಂಟಾಗಿ ತನ್ನ ಹೆಚ್ ಬಿ ಒನ್ ಸಿ 6.2 ಇದೆ, ದೈನಂದಿನವಾಗಿ ಒಳ್ಳೆ ಫಿಸಿಕಲ್ ಎಕ್ಸಸೈಸು 6, ನಾನು ಅನೇಕ ನನ್ನ ಪೇಷಂಟ್ಸನ್ನು ನೋಡಿದ್ದೀನಿ, ಸರ್ ನನಗೆ ಸ್ವೀಟ್ ತಿನ್ನೋದನ್ನು ಸ್ಟಾಪ್ ಮಾಡಬೇಡಿ, ನಾನು ಎಷ್ಟು ವಾಕ್ ಮಾಡ್ಬೇಕು ಹೇಳಿ, ನಿಮ್ಮ ವ್ಯಾಲ್ಯೂಸ್ ಎಷ್ಟು ನಾರ್ಮಲ್ ಆಗಿರ್ಬೇಕು ಹೇಳಿ, ಅದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂದಾಗ, ಐ ಹ್ಯಾವ್ ಒನ್ ಆಫ್ ಮೈ ಪೇಷಂಟ್ ಹೂಮ್ ಐ ಕನಾಟ್ ನೇಮ್, 15-16 ಕಿಲೋಮೀಟ್ರ್ ಪರ್ ಡೇ ವಾಕ್ ಮಾಡ್ತಾರೆ. ವೆರಿ ಸೀನಿಯರ್ ಆಫೀಸರ್, 15-16 ಕಿಲೋಮೀಟ್ರ್ ವಾಕ್ ಮಾಡ್ತಾರೆ, ಚೆನ್ನಾಗಿ ಸ್ವೀಟ್ಸ್ ತಿಂತಾರೆ. ಅಫ್ಕೋರ್ಸ್ ಕಲರ್ಡು ಜಂಕು ಮಾರ್ಕೆಟ್ ಸ್ವೀಟ್ಸ್ ಅಲ್ಲ, ಮನೇಲಿ ಮಾಡ್ತಕ್ಕಂಥ ಸ್ವೀಟ್ಸು ಕಂಪೇರ್ ಟು ಮಾರ್ಕೆಟ್ ಸ್ವೀಟ್ಸ್ ಇಸ್ ಆಲ್ವೇಸ್, ಅದಕ್ಕೆ ಫ್ಲೇವರ್ಸು ಕಲರ್ಸು ಜಂಕ್ ಏನು ಆ್ಯಡ್ ಮಾಡಿದಿರೋದ್ರಿಂದ ಮನೇಲಿ ಮಾಡ್ತಕ್ಕಂಥ ಸಿಹಿ ಉತ್ಪನ್ನಗಳು ಹೊರಗಡೆ ಸಿಹಿಯಾಗಿ ಕಂಪೇರ್ ಮಾಡಿದ್ರೆ 100-100 ಉತ್ತಮ. ನೀವು ಎಷ್ಟು ಸಿಹಿ ತಿನ್ನಬೇಕು ಅನ್ನೋದು ನಿಮ್ಮ ಆಂತರಿಕ ಅವಯವಗಳ ಬೇಡಿಕೆ, ನೀವು ಅದಕ್ಕೆ ಕೊಡ್ತಕ್ಕಂಥ ನೀಡಿಕೆಗೆ ಅನುಗುಣವಾಗಿ ಆ ಗ್ರಾಫನ್ನು ನಾವು ಡಾಕ್ಟರ್ಗಳು ಡಿಸೈಡ್ ಮಾಡ್ತೀವಿ. ನಾನು ಡಯಾಬಿಟಿಕ್ ಪೇಷಂಟ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ಅವರು ಎಸ್ಟಾಬ್ಲಿಷ್ ಡಯಾಬಿಟಿಕ್, ಅವರು ಡಯಾಬಿಟಿಸ್ ಇದೆ ಅಂತ ಅವ್ರಿಗೂ ಗೊತ್ತು ಜಗತ್ತಿಗೂ ಗೊತ್ತು, ರಿಪೋರ್ಟ್ಸು ಅದನ್ನೇ ಹೇಳ್ತಾ ಇತ್ತು. ಆದರೆ ಅವರು ಸ್ವೀಟ್ ಕ್ರೇವಿಂಗೆ ಕಮ್ಮಿ ಮಾಡಲಿಲ್ಲ, ಚೆನ್ನಾಗಿ ಇವತ್ತಿಗೂ ಸ್ವೀಟ್ ತಿಂತಾರೆ, 15-16 ಕಿಲೋಮೀಟ್ರ್ ವಾಕ್ ಮಾಡ್ತಾರೆ, ಯಾವುದೇ ದುಷ್ಪರಿಣಾಮಗಳು ಈಗ ಸುಮಾರು 75-80 ವರ್ಷ ಆದರೂ ಇಲ್ಲ, ಸುಮಾರು ನಾನು ಅವ್ರನ್ನ 20 ವರ್ಷದಿಂದ ನೋಡ್ತಾ ಇದ್ದೀನಿ, ಇನ್ನು ಮುಂದೆ ಬರೋ ಸಾಧ್ಯತೆಗಳು ಕಡಿಮೆ. ಯಾಕಂದರೆ ಈ 20 ವರ್ಷಗಳಿಂದನೂ ಶುಗರ್ನ ನಾವು ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ಏನು ಚೆಕ್ ಮಾಡ್ತೀವಲ್ಲ ನಾರ್ಮಲಲ್ಲಿದೆ, ಅಂಥವರು ಖಂಡಿತವಾಗ್ಲೂ ಆವಾಗವಾಗ ಸ್ವಲ್ಪ ಸಿಹಿ ತಿನ್ನಿ ಅಂತೀವಿ, ಈ ಥರ ರೆಗ್ಯುಲರಾಗಿ ಸಿಹಿನೇ ತಿಂತಾ ಇರಬೇಡಿ ಅಂತಲ್ಲ. ಸೊ ಸ್ವೀಟನ್ನು ಖಂಡಿತ ಖುಷಿಗೆ ಸಮಾಧಾನಕ್ಕೆ ಸಂತೃಪ್ತಿಗೆ, ಇವತ್ತು ಯಾರಿಗೆ ಸ್ವೀಟ್ ಕಂಡ್ರೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಬೇಕೇ. ಅದಕ್ಕೆ ಆಲ್ಟರ್ನೇಟಿವ್ಸ್ ಇದೆಯಾ, ಅದ್ರ ಬಗ್ಗೆ ನನ್ನ ತಕರಾರು ಖಂಡಿತ ಇದೆ. ಆಸ್ಪರ್ಟೇನ್ ತೊಗೊಂಬಿಟ್ಟೆ, ಶುಗರ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ನ ಹಾಕ್ಕೊಂಡ್ಬಿಟ್ಟೆ, ಇದು ಡಯಾಬಿಟಿಕ್ ಶುಗರ್ ಅಂತ ಇದು ಹಾಕ್ಕೊಳ್ಬೋದಾ, ನಾನು ಬೇರೆ ಥರದ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ನ ದೈನಂದಿನ ಇದಕ್ಕೆ ಕಾಂಪ್ರಮೈಸ್ ಆಗಿ ಮಾಡ್ಬೋದಾ, ಬೆಲ್ಲ ಹಾಕ್ಕೊಂಬಿಡ್ಬೋದಾ ಸಕ್ಕರೆ ಬದಲಿ, ನನಗೆ ಸಕ್ಕರೆ ಖಾಯಿಲೆ ಇದೆ ಸರ್ ಹಂಗಾಗಿ ನಾನು ಬೆಲ್ಲ ತಿಂತದಿನಿ, ಬೆಲ್ಲನೂ ಎನರ್ಜಿನೇ, ಸಕ್ಕರೆನೂ ಎನರ್ಜಿನೇ, ಬೆಲ್ಲದಲ್ಲಿ ಸ್ವಲ್ಪ ಕೆಮಿಕಲ್ಸ್ ಯುಟಿಲಿಟಿ, ಅಫ್ಕೋರ್ಸ್ ವೈಟ್ ಬೆಲ್ಲದಲ್ಲೂ ಕೂಡ ಜಾಸ್ತಿ ಇರುತ್ತೆ, ನಿಮ್ಮ ಡಾರ್ಕ್ ಬೆಲ್ಲದಲ್ಲಿ ಕೆಮಿಕಲ್ಸು ಬ್ಲೀಚಿಂಗು ಅನ್ವಾಂಟೆಡ್ ಸ್ಟಫ್ಸು ಕಡಿಮೆ ಇರುತ್ತೆ ಅಂಥದ್ದನ್ನು ನೋಡಿ ಹುಡುಕಿ ನಿಜವಾದಂತಹ ಟ್ರೂ ಸೋರ್ಸ್ ಆಫ್ ನಾನ್ ಅಡಿಟಿವ್ ಬೆಲ್ಲವನ್ನು ನೀವು ತೊಗೊಂಡು ಶುಗರ್ ವೆಲ್ ಅಂಡರ್ ಕಂಟ್ರೋಲ್ ಇದ್ದರೆ, ಪಾಯಿಂಟ್ ಟು ಬಿ ಕಂಟ್ರೋ ಅಂಡರ್ಲೈಂಡು, ಅಥವಾ ಬೇರೆಯವರು ಸಿಹಿಯನ್ನು ತಿನ್ನಬೇಕು ಡಯಟ್ ಕಾನ್ಷಿಯಸ್ ನಾನು ಕ್ಯಾಲರಿ ಕಾನ್ಷಿಯಸ್ ಅಂತಿದ್ರೆ, ಅಂತಹ ಅಲ್ಪ ಪ್ರಮಾಣದ ಸಿಹಿ ತಿಂಡಿಯನ್ನು ಬೆಲ್ಲದಲ್ಲಿ ಅಥವಾ ಪರಿಶುದ್ಧವಾದಂತಹ ಪಾಯಿಂಟ್ ಟು ಬಿ ಅಂಡರ್ಲೈಂಡ್ ಪರಿಶುದ್ಧವಾದಂತಹ ಜೇನುತುಪ್ಪದಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಐ ಡೋಂಟ್ ನೋ ಜೇನುತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಯಾಕೆ ಬರುತ್ತೆ ಅಂತಕ್ಕಂಥದ್ದು ಇನ್ನೂ ನನಗೆ ಜಿಜ್ಞಾಸೆಯ ಪ್ರಶ್ನೆಯೇ, ಅದರ ವಿದ್ಯಾರ್ಥಿಯೂ ಕೂಡ ನಾನು ಅದರ ವಿದ್ಯಾರ್ಜನೆ ಇನ್ನೂ ಮಾಡ್ತಾ ಇದ್ದೇನೆ. ಒಂದು ಉಪ್ಪಿನಕಾಯಿಗೆ ಹಳೆಯದಾದಷ್ಟು ತುಪ್ಪಕ್ಕೆ ಹಳೆಯದಾದಷ್ಟು ಜೇನುತುಪ್ಪಕ್ಕೆ ತನ್ನದಂಥ ಮಹತ್ವ ಇದೆ. ಪುರಾಣ ಮಧು ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ, ಅಂದರೆ ಪುರಾಣ ಅಂದರೆ ಹಳೆಯ, ಮಧು ಅಂದರೆ ಜೇನುತುಪ್ಪ. ಹಳೆಯ ಜೇನುತುಪ್ಪಕ್ಕೆ ತನ್ನದಂಥ ವೈವಿಧ್ಯಮಯವಾದಂಥ ವೈಶಿಷ್ಟ್ಯವಾದಂತಹ ಒಂದು ಬೇಡಿಕೆ, ಅದು ತನ್ನದಂಥ ಮಹತ್ವ ಇದೆ. ಆ ಥರದ ಒಂದು ಹಳೆಯ ಜೇನುತುಪ್ಪ ತುಂಬ ನಮ್ಮ ಇನ್ವರ್ಟ್ ಶುಗರ್ ಆಗಿದ್ದ ನಮ್ಮ ಫ್ಯಾಗೋಸೈಟಿಕ್ ಮೆಕ್ಯಾನಿಸಮ್ಸು WBC ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಖಂಡಿತ ಅನುಕೂಲ ಆಗುತ್ತೆ ಅಂತ. ನಿಮ್ಮ ಡಯಾಬಿಟಿಕ್ ಇದ್ದರೆ ಶುಗರ್ ಲೆವೆಲ್ಸ್ ಅಬ್ಸಲ್ಯೂಟ್ಲಿ ಅಂಡರ್ ಕಂಟ್ರೋಲ್, ಎವ್ರಿ 2 ಮಂತ್ಸ್ ಅದನ್ನು ಚೆಕ್ ಮಾಡಿಕೊಳ್ಳೇಬೇಕು. ಯಾವತ್ತೋ ಒಂದು ದಿವಸ ಒನ್ಸ್ ಇನ್ ಎ ಬ್ಲೂ ಮೂನ್ ಅಲ್ಪ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಖಂಡಿತ ಶುಗರ್ ಜಾಸ್ತಿ ಆಗಲ್ಲ, ಯಾಕಂದರೆ 8 ದಿವಸ ಕಂಟ್ರೋಲ್ ಇಟ್ಕೊಂಡಿರ್ತಾರೆ, ಇಟ್ಕೊಳ್ಬೇಕಾಗತ್ತೆ ನೀವು. ನಾನ್ ಡಯಾಬಿಟಿಕ್ಸು ಸಕ್ಕರೆ ಡೆಫಿನೆಟ್ಲಿ ವರ್ಜ್ಯ. ಸಿಹಿ ಅಂದ ತಕ್ಷಣ ಸರ್ ನಾನೇನು ಸಕ್ಕರೆ ತಿಂತಲ್ಲ ಸರ್, ಒಂಚೂರು ಮೈಸೂರು ಪಾಕ್ ತಿಂತ ಇದ್ದೀನಿ, ಸಕ್ಕರೆ ನಾನು ಹಂಗೆ ಡೈರೆಕ್ಟಾಗಿ ನನಗೆ ಇಷ್ಟಪಡಲ್ಲ ಸರ್, ಕಾಫಿ ಟೀಲ್ ಎಷ್ಟು ಹಾಕ್ತಾರೆ ಅಷ್ಟೇ, ಸಕ್ಕರೆ ನಾನೇನು ತಿನ್ನಲ್ಲ ಸರ್, ಒಂಚೂರು ಬಾಸುಂದಿ ತುಂಬ ಟೇಸ್ಟ್ ಆಗಿರುತ್ತಲ್ವ ಹಾಗೆ ಬಾಸುಂದಿ ತಿಂತೀನಿ ಅಷ್ಟೇ. ಈ ಥರದ ಇಂಡೈರೆಕ್ಟ್ ವೇ ಆಫ್ ನಾನ್ ಎವಿಡೆಂಟ್ ಸ್ವೀಟ್ಸ್ನ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು ಕೂಡ ಡೆಫಿನೆಟ್ಲಿ ಹಾರ್ಮ್ಫುಲ್. ಮೈದಾ ಆಗಿರ್ಬೋದು, ಉಪ್ಪನ್ನು ಜಾಸ್ತಿ ತಿನ್ನತಕ್ಕಂಥದ್ದಾಗಿರ್ಬೋದು, ಬಿಳಿ ಅಕ್ಕಿ ಪಾಲಿಶ್ಡ್ ವೈಟ್ ರೈಸನ್ನು ಜಾಸ್ತಿ ತಿಂತಕ್ಕಂಥದ್ದಾಗಿರ್ಬೋದು, ಈ ಸಕ್ಕರೆಯನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಅಲ್ಪ ಪ್ರಮಾಣದಲ್ಲಿ ತಿನ್ನೋದು ಕೂಡ ತಪ್ಪೆ ಅಂತ ನಾನು ಹೇಳ್ತೀನಿ. ಇದರಿಂದ ನಾವು ಎಷ್ಟು ಮಟ್ಟಿಗೆ ನಾವು ದೂರ ಇರ್ತೀವೋ. ಚಾಕ್ಲೇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ನಾಯಿ ಮರಿಗಳಿಗೆ ನಮ್ಮ ಮಕ್ಕಳಿಗೆ ತುಂಬ ಖುಷಿಯಾದ್ರೆ ಏನು ಮಾಡ್ತೀವಿ ಅಂದರೆ ಚಾಕ್ಲೇಟ್ಸನ್ನು ತುರುಕ್ತಾ ಇರ್ತೀವಿ. ನಿಮ್ಮ ಮಗು ನೀವು 5 ರೂಪಾಯಿ ಚಾಕ್ಲೇಟ್ ಕೊಟ್ಟರೆ, ನಾನು ನನ್ನ ಮಗು 50 ರೂಪಾಯಿ ಚಾಕ್ಲೇಟ್ ಕೊಟ್ಟರೆ ನಾನು ನಿಮಗಿಂತ ತುಂಬ
ಸೊಫೆಸ್ಟಿಕೇಟೆಡು ಸ್ಟ್ಯಾಂಡರ್ಡು ಒಂಥರ ಮಾಡರ್ನೈಸ್ ವೇ ಆಫ್ ಲೈಫ್ನ ನಡೆಸ್ತಾ ಇದ್ದೀನಿ ಅಂತಕ್ಕಂಥ ಒಂದು ತಪ್ಪು ಪರಿಕಲ್ಪನೆಗೆ ಬಂದು ನಿಂತ್ಕೋತೀವಿ. ಇದು ಖಂಡಿತವಾಗ್ಲೂ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತಕ್ಕಂಥ ಒಂದು ಅಂಶ. ಮಕ್ಳು ಗಲಾಟೆ ಮಾಡ್ತಾರೆ ಸರ್ ಅಂತ ಹೇಳ್ತೀವಿ, ನಾವು ಕೊಟ್ಟರೆ ತಾನೆ ರುಚಿ ಗೊತ್ತಾಗೋದು, ಕೊಟ್ಟು ಕೆಡಿಸಿರೋದು ಅವ್ರು ನಾ ತಾನೆ. ಕೊಟ್ಟು ಕೆಟ್ಟ ಮೇಲೆ ಅವ್ನು ಬಿಡಲ್ಲ, ಮೊಬೈಲು ಅಷ್ಟೇ. ಪುಟ್ಟ ಮಗುಗೆ ನೀವು ಅದರ ಅಭ್ಯಾಸನೇ ಮಾಡಿಸಿಲ್ಲಪ್ಪ 10ನೇ ಕ್ಲಾಸ್ವರೆಗೂ 10ನೇ ವಯಸ್ಸ್ವರೆಗೂ ಕನಿಷ್ಠ ಪಕ್ಷ ಅಂದರೆ ಅದಕ್ಕೆ ಅಭ್ಯಾಸವೇ ಇರಲ್ಲ. ಅಥವಾ ಅನಿವಾರ್ಯ ಇವತ್ತು ಸ್ಕೂಲು ಟೆಕ್ನಾಲಜಿ ಬದಲಾಗಿದೆ, ಬೇಕೇ ಬೇಕು ಮಕ್ಕಳಿಗೆ ಮೊಬೈಲ್ ಅನ್ನೋಂಗಿದ್ರೆ ಹಿಂಗೆ ಕೊಟ್ಟು 8 ಗಂಟೆ 9 ಗಂಟೆ ಒಳಗೆ ಎಲ್ಲ ಕೆಲಸ ಮಾಡೋಕ್ಕೆ ಇದ್ಕೋತೀನಿ ಅಂದರೆ ಅದು ಗೊತ್ತು 1 ಅವರ್ ಬೇರೆ ಏನು ನೋಡಲಿಕ್ಕಾಗಲ್ಲ, ಹೋಮ್ವರ್ಕ್ ಡೌನ್ಲೋಡ್ ಮಾಡ್ಕೊಳ್ಳಬೇಕು, ಅಷ್ಟಕ್ಕೋಸ್ಕರ ನಾನು ಇಂಟರ್ನೆಟ್ಟು ವಾಟ್ಸಪ್ನ ಬಳಸ್ಕೊಂಡು ತನ್ನ ವಿದ್ಯಾರ್ಜನೆಯನ್ನು ಮಾಡ್ತೀನಿ ಅಂತ. ನನಗೆ ದುಡ್ಡು ಜಾಸ್ತಿ ಇದೆ, ನನ್ನ ಹತ್ರ 15,000 ಮೊಬೈಲ್ ಇದೆ, ಪರ್ಲೆ ನಿನಗೆ 2 ಲಕ್ಷ ರೂಪಾಯಿ ಮೊಬೈಲ್ ಕೊಡಿಸ್ತೀನಿ ಬಳಸ್ತೀನೋ, ನಿನ್ನ ಫ್ರೆಂಡ್ಸ್ ಹತ್ರ 2 ಲಕ್ಷ ರೂಪಾಯಿ ಇದೆ, ನಾನು ನಿಮ್ಮದು ಟ್ಯಾಬ್ ಕೊಡಿಸ್ತೀನಿ ಅದನ್ನೇ ನೋಡ್ತಾರು, ನಿನ್ನ ಟಿವಿನ ಯಾಕೆ ನೋಡ್ತೀಯಾ ಸಿನಿಮಾ ನೋಡೋಕ್ಕೆ, ನಿನ್ನ ಟಿವಿ ಯಾಕೆ ನೋಡ್ತೀಯಾ, ಆ ಮಕ್ಕಳ ಅನೇಕದಂಥ ವಾಹಿನಿಗಳನ್ನ ನೀನು ಮೊಬೈಲಲ್ಲೇ ನೋಡ್ಕೊಂಡು ನಂಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನಾವು ಯಾವಾಗ ಸ್ವತಂತ್ರವನ್ನು ಕೊಡ್ತೀವೋ, ಸ್ವತಂತ್ರಕ್ಕೆ ಸ್ವೇಚ್ಛಾಚಾರಕ್ಕೆ ವ್ಯತ್ಯಾಸದಿಂದ ಕೊಡ್ತೀವೋ, ಸಕ್ಕರೆನೂ ಅಷ್ಟೇ ತೊಂದರೆ ಮಾಡುತ್ತೆ, ಸಿಹಿಯಾಗಿರ್ತಕ್ಕಂಥ ಮೊಬೈಲ್ ಕೂಡ ನಮಗಷ್ಟೇ ಆವೃತವಾದಂತಹ ತೊಂದರೆಯನ್ನು ಕೊಡುತ್ತೆ ಅಂತ ಹೇಳ್ದ. ಸಕ್ಕರೆಯ ಕಹಿ, ಮಧುಮೇಹದ ಸಿಹಿ, ಇದ್ರ ಬಗ್ಗೆ ವಿಚಾರ ವಿಮರ್ಶೆ ಮಾಡಿಕೊಂಡು ನಿಮ್ಮ ನಾಳಿನ ಆರೋಗ್ಯಕ್ಕೆ ಇವತ್ತಿನ ನಾಲ್ಗೆಯ ತುದಿಯ 4 ಸೆಕೆಂಡ್ ಅದನ್ನು ಹೊಡ್ತೀವಲ್ಲ ಅದು ಪ್ರಮುಖವಾದಂತಹ ಬುನಾದಿ ಅಂತ ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಅನೇಕ ಸಂಗತಿಗಳು ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.